ಎಲ್ಲ ನಾನು ಆಲ್ಫಾಬೆಟ್ಸ್ನೆಲ್ಲ ನಾನು ಫಸ್ಟ್ ಕ್ರೈಯಿಂದ ಆರ್ಡ್ರ್ ಮಾಡಿದ್ದು. ಸೊ ಚೆನ್ನಾಗಿರುತ್ತೆ ಫಸ್ಟ್ ಕ್ರೈಯಲ್ಲಿ ಮಕ್ಕಳಿಗೆ ಟಾಯ್ಸ್ ಎಲ್ಲ, ಸ್ವಲ್ಪ ಕಾಸ್ಟ್ಲಿ ಬಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಟಾಯ್ಸ್ಗಳು ಕೂಡ ಫಸ್ಟ್ ಕ್ರೈಯಲ್ಲಿ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಟಾಯ್ಸ್ನು ಲಡ್ಡುಗೆ ಫಸ್ಟ್ ಕ್ರೈಯಿಂದಲೇ ತಂದಿರೋದು. ಸೊ ನೀನು ಒಬ್ಬರೇ ನಮಗೆ 10 ಮಕ್ಕಳು ಇದ್ದಿತ್ತ ಇಡೀ ನಮ್ಮ ಬಿಲ್ಡಿಂಗ್ ಇದ್ರೆ ತೊಗೊಳ್ಬೋದು. ಆ್ಯಂಡ್ ನಿಮಗೆ ಯಾರಿಗಾದರೂ ಬೇಕಿದ್ರೆ ಸೊ ನನಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ. ಸೊ ನೋಡಿ, ನೀವು ಪರ್ಚೇಸ್ ಮಾಡ್ಬೋದು. ಚೆನ್ನಾಗಿದೆಲ್ಲ, ತುಂಬ ಚೆನ್ನಾಗಿದೆ. ನನಗಿನ್ನ ಉದ್ದ ಇದೆ, ಇಲ್ಲ ನನ್ನಷ್ಟೇ ಇದೆ, ತುಂಬ ಚೆನ್ನಾಗಿದೆ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಚೆನ್ನಾಗಿದ್ದೀರಾ? ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಈಗ ಟೈಮ್ ನೋಡ್ಬೋದು ನೀವು, 6:15 ಆಗಿದೆ. ಸೊ ಈಗ ವ್ಲಾಗ್ ಮಾಡ್ತಿದ್ದೀನಿ. ಸೊ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಬಿಸಿ ಇದೆ ಸೊ ಅದರಿಂದ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಸೊ ಈಗ ಇವ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಂದು ಶಾರ್ಟ್ ವ್ಲಾಗ್ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗೆ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಏನೇನು ಮಾಡ್ತೀನಿ ಇವ್ನಿಂಗ್ ಅನ್ನೋದು ಕೂಡ ತೋರಿಸೋಣ ಅಂತ. ಸೊ ಲಡ್ಡು ಸಾಹೇಬರು ಇಲ್ಲೇ ಇದ್ದಾರೆ, ನೋಡ್ಬೋದು. ಏನು ಮಾಡ್ತಾಯಿದ್ದೆ ಲಡ್ಡು? ಹಾಯ್ ಮಾಡು. ಹೀಗೆ ನಡೀತಾನೆ ಇರುತ್ತೆ. ಆ್ಯಂಡ್ ಈಗ ಲಡ್ಡು ಆಟಾಡ್ತಿದ್ದಾನ. ಇದೆಲ್ಲ ನಾನು ಆಲ್ಫಾಬೆಟ್ಸ್ನೆಲ್ಲ ನಾನು ಫಸ್ಟ್ ಕ್ರೈಯಿಂದ ಆರ್ಡ್ರ್ ಮಾಡಿದ್ದು. ಸೊ ಚೆನ್ನಾಗಿರುತ್ತೆ ಫಸ್ಟ್ ಕ್ರೈಯಲ್ಲಿ ಮಕ್ಕಳಿಗೆ ಟಾಯ್ಸ್ ಎಲ್ಲ, ಸ್ವಲ್ಪ ಕಾಸ್ಟ್ಲಿ ಬಟ್ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಟಾಯ್ಸ್ಗಳು ಕೂಡ ಫಸ್ಟ್ ಕ್ರೈಯಲ್ಲಿ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಟಾಯ್ಸ್ನು ಲಡ್ಡುಗೆ ಫಸ್ಟ್ ಕ್ರೈಯಿಂದಲೇ ತಂದಿರೋದು. ಸೊ ಇದು ನೋಡ್ತಿದ್ದೀರಲ್ಲ, ಈ 2 ಕೆಳಗಡೆ ಈ ಸೆಕ್ಷನ್ ಪೂರ್ತಿ ಲಡ್ಡು ಟಾಯ್ಸೇ ಇರೋದು. ಸೊ ಅದನ್ನು ಒಂದ್ಸಲ ತೋರಿಸ್ತೀನಿ ಅವನ ಹತ್ರ ಎಷ್ಟು ಟಾಯ್ಸ್ ಇದೆ ಅಂದ್ಬಿಟ್ಟು. ಸೊ ದೀಪ ಎಲ್ಲ ಏನು ಹಚ್ಚೋಷ್ಟಿಲ್ಲ ಇವತ್ತು, ಹುಷಾರಿಲ್ಲ ಮನೆಯಲ್ಲಿ. ಸೊ ದೀಪ ಹಚ್ಚೋಷ್ಟಿಲ್ಲ, ಹುಷಾರಿಲ್ಲ ಆದರೆ ಗೊತ್ತಲ್ಲ. ಸೊ ಎಸ್, ಇವ್ನಿಂಗ್ 6:30 ಆಗಿದೆ. ಲೈಟ್ ಹಾಕಲ್ದಿಲ್ಲ ನಾನು ಅಷ್ಟಾಗಿ ಆಚೆ, ಬಿಕಾಸ್ ಹುಳಗಳು ಬರುತ್ತೆ ಮಳೆ ಬಿದ್ದಿಟ್ಟು ಆಮೇಲೆ ಸಮಟೈಮ್ಸ್ ಹಾಕ್ತಿರ್ತೀನಿ. ಸೊ ಓಕೆ, ಇಲ್ಲಿ 2 ಪಾಟ್ಸ್ ಇಟ್ಟಿದ್ದೀನಿ ನಾನು. ಇಲ್ಲೊಂದು ಇಟ್ಟಿದ್ದೀನಿ, ಇಲ್ಲೊಂದು ಇಟ್ಟಿದ್ದೀನಿ, ಹಾಗೆ ಪಕ್ಕದಲ್ಲಿ ತುಳಸಿ ಗಿಡ ಇಟ್ಟಿದ್ದೀನಿ, ಹಾಗೆ ಇಲ್ಲೊಂದು ಪಾಟ್ ಇಟ್ಟಿದ್ದೀನಿ. ಸೊ ಇವ್ನಿಂಗ್ ಟೈಮ್ ಗಿಡಗಳಿಗೆ ನೀರು ಹಾಕೋದು ಅಂದರೆ ನನಗೆ ತುಂಬ ಇಷ್ಟ. ಮಾರ್ನಿಂಗ್ ಇವ್ನಿಂಗ್ ಯಾವಾಗಲೂ ಹಾಕ್ತಿರ್ತೀನಿ. ಸೊ ನೋಡಿ ಲಡ್ಡು, ನಾನು ಎಲ್ಲೋ ಹೋಗ್ತೀನೋ ಅಲ್ಲಿಂದ ನನ್ನ ಫಾಲೋ ಮಾಡ್ತಾನೆ ಇರ್ತಾನೆ, ಮಾಡ್ತಾನೆ ಇರ್ತಾನೆ. ಕೇಳೋಣ ಏನಕ್ಕೆ ಅಂತ. ಲಡ್ಡು, ಏನದು ನಿನ್ನ ಕೈಯಲ್ಲಿರೋದು? ಎ ಬಿ ಸಿ ಡಿನಾ? ಏನು ಎ ಬಿ ಸಿ ಡಿನಾ? ಹೌದಾ? ಹೇಳು ಎ ಬಿ ಸಿ ಡಿ ಹೇಳು. ಅಪ್ಪ ಎ ಬಿ ಸಿ ಡಿ ಹೇಳ್ದಿದ್ರೇ ಚೆನ್ನಾಗಿರುತ್ತೆ, ಇವನು ಕಿರ್ಚ್ತಾನೆ. ಒಳಗಡೆ ಹೋಗೋಣ ಬಾ, ಒಳಗಡೆ ಹೋಗೋಣ ಬಾ, ಒಳಗಡೆ ಹೋಗೋಣ, ಒಳಗಡೆ ಹೋಗೋಣ, ಬೇಗ ಬೇಗ ಬೇಗ. ಹೊರಗಡೆ ಕರ್ಕೊಂಡು ಹೋದ್ರೆ ಮತ್ತೆ ಒಳಗಡೆ ಕರ್ಕೊಂಡ್ಬಂದ್ರೆ ಈ ಕಿತಾಪತಿ ಮಾಡ್ತಾನೆ ಇವನು. ಅದಕ್ಕೆ ಒಳಗಡೆ ಹೊರಗಡೆ ಕರ್ಕೊಂಡೇ ಹೋಗೋದಿಲ್ಲ ನಾವು, ಯಾಕಂದ್ರೆ ಇರೋ ನಮ್ಮ ನೇಬರ್ಸ್ ಎಲ್ಲ ಕೇಳ್ತೀವಿ. ಹೀಗೆ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಮಾತಾಡ್ತಾನೆ, ಈ ರೀತಿ ಡಿಸ್ಟರ್ಬ್ ಮಾತ್ರ ಮಾಡ್ತಾನೆ ಇರ್ತಾನೆ. ಸೊ ಏನು ಮಾಡೋಕ್ಕೆ, ಹೇಳಿದಷ್ಟು ಜಾಸ್ತಿ ಮಾಡ್ತಾನೆ ನನ್ನ ಮಗ, ನಾಟಿ ಗಾಯ್. ಆ್ಯಂಡ್ ನಮ್ಮನೇಲಿ ಯಾವಾಗಲೂ ಕಾರ್ಟೂನ್ ಇರುತ್ತೆ. ಸೊ ಯಾರು ನೋಡಲಿ ಬಿಡಲಿ, ಯಾವಾಗಲೂ ಕಾರ್ಟೂನ್ ರನ್ನಿಂಗಲ್ಲೇ ಇರುತ್ತೆ. ಸೊ ಕಿಚನಿಗೆ ಬಂದರೆ ಬನ್ನಿ. ಹಾಂ, ಡಾರ್ಕಲ್ಲಿ ನನ್ನ ಫೇಸ್ ಎಷ್ಟು ಡಾರ್ಕ್ ಆಗಿದೆಯಾ, ಡಸ್ಕಿ ಯಾವಾಗಲೂ ಡಾರ್ಕ್ ಆಗೇ ಇರುತ್ತೆ, ಏನೂ ಮಾಡೋಕ್ಕಾಗಲ್ಲ. ಸೊ ಕಿಚನಲ್ಲಿ ಬಂದರೆ ಕಿಚನ್ ಈವ್ನಿಂಗ್ ಈವ್ನಿಂಗ್ 6:00 ಆಗೋಷ್ಟೊತ್ತಲ್ಲಿ ನನ್ನ ಕಿಚನ್ ಎಲ್ಲ ಪೂರ್ತಿ ಕಂಪ್ಲೀಟಾಗಿ ಕ್ಲೀನ್ ಆಗಿರಬೇಕು. ಸೊ ಆವಾಗ ನನಗೂ ಕೂಡ ಫೀಲ್ ಗುಡ್ ಅನಿಸುತ್ತೆ ನೆಕ್ಸ್ಟ್ ಕುಕ್ಕಿಂಗ್ ಮಾಡೋದಕ್ಕೆಲ್ಲ. ಸೊ ಕುಕ್ಕಿಂಗೆಲ್ಲ ಮಾಡೋಷ್ಟೇನಿಲ್ಲ, ರೈಸ್ ಇದೆ, ತರಕಾರಿ ಸಾಂಬಾರ್ ಇದೆ. ಸೊ ಕುಕ್ಕಿಂಗೆಲ್ಲ ಮಾಡೋಷ್ಟೇನಿಲ್ಲ. ನೋಡಿ ಕಿತಾಪತಿ ನೋಡಿ, ಎಲ್ಲೆಲ್ಲಿ ಏನೇನಿದೆ ಅದನ್ನೆಲ್ಲ ಮುಡ್ತಿರ್ತಾನೆ, ಈ ರೀತಿ ಸೌಂಡ್ ಮಾಡ್ತಿರ್ತಾನೆ. ವಿಚ್ ಮೀನ್ಸ್ ವಾಟ್ ಯು ನೋ, ಅಂಬ ಹಸು ನೀನು ಒಬ್ಬರೇ ನಮಗೆ 10 ಮಕ್ಳು ಇದ್ದಿತ್ತ ಇಡೀ ನಮ್ಮ ಬಿಲ್ಡಿಂಗ್ ಪೂರ್ತಿ ಒಂದು ಸೌಂಡ್ ಕ್ಲೀನ್ಸೇ ಕೇಳಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಹಾಗೆ ಹಾಗೆ ಕೂಡ ನಡೀತಿದೆ. ಇವತ್ತು ಅಡುಗೆ ಮಾಡೋ ಅಷ್ಟೇನಿಲ್ಲ. ಲಡ್ಡು ಗುಮೆಯೇ ಬರ್ತಾನೆ, ಗುಮೆಯೇ ಬರ್ತಾನೆ, ಬಂದ್ಬಿಟ್ಟ. ಅವನಿಗೆ ಡಾರ್ಕ್ ಅಂದರೆ ತುಂಬಾ ಭಯ, ಯಾರಿಗೂ ಭಯ ಇಲ್ಲ ಮಕ್ಕಳಿಗೆ. ಎಲ್ಲಿಗೆ ಎಲ್ಲಿಗೆ ಮಾತಾಡು ನೀನು, ಹಾಯ್ ಹೇಳು. ನೋಡಿ ಇಲ್ಲಿ ನಾಟಿ ಮಾಡ್ತಾ ಇರ್ತಾನೆ, ರೂಮಲ್ಲೇನೋ ತೋರಿಸ್ತಿದ್ದಾನೆ ನೋಡೋಣ. ಸುಮ್ಮನೆ ಏನೋ ಒಂದು ಅವನಿಗೆ ಒಂದೊಂದು ಪ್ಲೇಸಲ್ಲಿ ಒಂದೊಂದು ಥರ ಟಾಯ್ಸ್ ಇಟ್ಕೊಂಡಿರ್ತಾನೆ. ಅವನಿಗೆ ಡ್ರೆಸ್ಸಿಂಗ್ ಟೇಬಲ್ ಹತ್ರ, ಮತ್ತು ಈ ಬಾಕ್ಸ್ ಏನು ಗೊತ್ತಾ, ಈ ಬಾಕ್ಸಲ್ಲಿ ಬಂದು ನಾವು ಅವನಿಗೆ ಬೇಬೀಸ್ ಕಬೋರ್ಡ್ ಆರ್ಡರ್ ಮಾಡಿದ್ದೀವಿ. ಬಿಕಾಸ್ ಯಾಕಂದರೆ ನಮ್ಮ ಮನೇಲಿ ಒಂದೇ ಕಬೋರ್ಡ್ ಇರೋದು. ಸೊ ಈ ಕಬೋರ್ಡ್ ಮದುವೆ ಟೈಮಲ್ಲಿ ಆಶಾಡೋ ಟೈಮಲ್ಲಿ. ಸೊ ಏನಾ
ಏನಿದೆ ಅದರಲ್ಲಿ ಏನಿದೆ ಕೊಟ್ಬಿಡ್ತೀನಿ ಒಂದೇ ಇರೋದು. ಸೊ ಇದರಲ್ಲಿ ನಂದು ನನ್ನ ಹಸ್ಬೆಂಡ್ ತುಂಬ ಬಟ್ಟೆಗಳಿದೆ. ಸೊ ಅದಕ್ಕೆ ಈ ಬೇಬಿಸ್ ಕಬೋರ್ಡ್ ಆರ್ಡರ್ ಮಾಡಿದ್ದೀನಿ. ಸೊ ಅದು ಇವತ್ತು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಕೂಡ ತೋರಿಸ್ತೀನಿ ನಿಮಗೆ. ನನ್ನ ಹಸ್ಬೆಂಡೇ ಬಂತು ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾರಂತೆ. ಬೆಳಗ್ಗೆ ಕೇಳಿದೆ ನಾನು ಓಪನ್ ಮಾಡಲಾ ಅಂತ, ಬೇಡ ನಾನೇ ಬಂದು ಅನ್ಬಾಕ್ಸಿಂಗ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವ್ರು ಬರೋದಾಗ ವೆಯ್ಟ್ ಮಾಡಬೇಕು, ಅವ್ರು ಹೊರಗಡೆ ಹೋಗಿದ್ದಾರೆ. ಬಂದಾದಮೇಲೆ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತೀನಿ. ಅದಾದಮೇಲೆ ಇವತ್ತು ಕುಕ್ಕಿಂಗ್ ಎಲ್ಲ ಏನು ಮಾಡೋವಂಥಷ್ಟಿಲ್ಲ, ಬಿಕಾಸ್ ಅವ್ರು ನನ್ನ ಹಸ್ಬೆಂಡ್ ಮದುವೆಗೆ ಹೋಗ್ತಾರೆ. ಸೊ ಅದರಿಂದ ಕುಕ್ಕಿಂಗ್ ಎಲ್ಲ ಇವತ್ತು ಮಾಡೋ ಅಷ್ಟಿಲ್ಲ. ಇರೋದೇ ಅನ್ನ ಸಾಂಬಾರು ತಿನ್ಕೊಳ್ಬೇಕು. ಇವತ್ತೇನು ಸ್ಪೆಷಲ್ ಕೂಡ ಮಾಡಿಲ್ಲ, ನಾನು ಸ್ವಲ್ಪ ಬೆಡ್ ರೆಸ್ಟಲ್ಲೇ ಇದ್ದೆ ಬೆಳಗ್ಗೆಯಿಂದ. ಸೊ ಅದರಿಂದ ಏನೂ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಮಗ ನೋಡಿ ನೋಡಿ ಓಡ್ತಾನೆ ಇರ್ತಾನೆ, ಅವನಿಗೆ ಅವನೇ ಫ್ರೆಂಡು, ಅವನಿಗೆ ಅವನೇ. ಬಟ್ ಟಿ ವಿ ಮಾತ್ರ ಯಾವಾಗಲೂ ಓಡ್ತಾನೆ ಇರುತ್ತೆ, ನೋಡೋದೇ ಇಲ್ಲ ಅವನು. ಅವನ ಪಾಡಿಗೆ ಅವನು ಆಟ ಆಡ್ತಿರ್ತಾನೆ ಅಷ್ಟೇ. ಬಟ್ ನಾನು ಕ್ಯಾಮ್ರಾ ಎತ್ಕೊಳಂಗೆ ಮಾತ್ರ ಬಂದು ಡಿಸ್ಟರ್ಬ್ ಮಾಡೋದು ಒಂದು ಚೆನ್ನಾಗಿ ಗೊತ್ತು. ಅವನು ಅವ್ರ ಪಪ್ಪ ಕ್ಯಾಮ್ರಾ ಆನ್ ಮಾಡಿಕೊಟ್ರೆ ಜಸ್ಟ್ ಹೈ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಸೊ ನೋಡೋಣ, ಇವತ್ತು ನನ್ನ ಹಸ್ಬೆಂಡ್ ಹತ್ರ ಅಟ್ಲೀಸ್ಟ್ ಒಂದು ಸ್ವಲ್ಪ ಮಾತಾಡ್ಸೋಕ್ಕಾದ್ರು ಟ್ರೈ ಮಾಡ್ತೀನಿ. ಆ್ಯಂಡ್ ಗೈಸ್, ಅನ್ಬಾಕ್ಸಿಂಗ್ ಮಾಡ್ತೀನಿ ಇವತ್ತು. ಅದಾದಮೇಲೆ ಏನಷ್ಟು ಸ್ಪೆಷಲ್ ಬ್ಲಾಗ್ ಅಲ್ಲ, ಒಂದು ಡೈ ಈವ್ನಿಂಗ್ ಬ್ಲಾಗ್ ಅಂತ ಹೇಳ್ಬೋದು. ಸೊ ಸ್ಮಾಲ್ ಬ್ಲಾಗ್ ಅಷ್ಟೇ. ಸೊ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಈ ಬ್ಲಾಗ್ನ ಪೂರ್ತಿಯಾಗಿ ನೋಡಿ, ಅದಾದಮೇಲೆ ನನಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಎಸ್ ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ ಕ್ಲಿಕ್ ಮಾಡಿ, ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ್ರೆ ನಿಮಗಾಗಲೇ ನೋಟಿಫಿಕೇಶನ್ ಬರುತ್ತೆ, ನೀವು ಆಗಲೇ ವಿಡಿಯೋನ ನೋಡ್ಬೋದು. ಅವನಿಗೆ ಗೊತ್ತು, ಚೆನ್ನಾಗಿ ಗೊತ್ತು ಅವ್ನ ಟಾಯ್ಸ್ ಎಲ್ಲಿ ಸೆಟಲ್ ಮಾಡಬೇಕು, ಎಲ್ಲಿಡಬೇಕು, ಏನು ಎಲ್ಲ ಗೊತ್ತು ಅವನಿಗೆ. ಸೊ ನಾವೇನು ಹೇಳ್ಕೊಡೋದೇ ಬೇಡ ಅವನಿಗೆ, ಚೆನ್ನಾಗಿ ಆಟ ಆಡ್ಕೊಂಡಿರ್ತಾನೆ. ಸೊ ನಾನು ಟೈಮ್ ಸಿಕ್ಕಿದಾಗ ಒಂಚಿದೆ ಆಟ ಆಡ್ತಿರ್ತೀನಿ, ಹಾಗೆ ಅತ್ತೆ ಮಾವನು ಕೂಡ ಬರ್ತಿರ್ತಾರೆ, ಒಂಚಿದೆ ಆಟ ಆಡ್ತಿರ್ತಾರೆ. ಸೊ ಅವಾಗ ನಾನು ಸ್ವಲ್ಪ ಟೈಮ್ ತೊಗೊಂಡು ರಿಲ್ಯಾಕ್ಸ್ ಮಾಡ್ತಿರ್ತೀನಿ. ಮನೆ ಕೆಲಸ ಎಲ್ಲ ಆಗ ನಮ್ಮ ಅತ್ತೆ ಮಾವ ಬಂದರೆ ಸ್ವಲ್ಪ ನನಗೆ ಮನೆ ಕೆಲಸ ಎಲ್ಲ ಕಮ್ಮಿ ಆಗುತ್ತೆ. ಸೊ ಅವಾಗ ಸ್ವಲ್ಪ ರೆಸ್ಟ್ ಮಾಡ್ತಿರ್ತೀನಿ ಅಷ್ಟೇ ಫ್ರೆಂಡ್ಸ್. ಆಮೇಲೆ ನನ್ನ ಎಲ್ಲ ವೀಡಿಯೋಸ್ಗಳಿಗೂ ಚೆನ್ನಾಗಿ ಯೂಸ್ ಬರ್ತಿದೆ, ಬಟ್ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ವೀಡಿಯೋಸ್ ನೋಡ್ತಿದ್ದೀರ. ಸೊ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಗೆ ವೀಡಿಯೋ ನೋಡಿ. ಓಕೆ, ಸೊ ಹಸ್ಬೆಂಡ್ ಬರಲಿ, ಆಮೇಲೆ ನಾನು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಈಗ 11:30 ಆಗಿದೆ, ಟೈಮ್ ನೋಡಿ 11:30 ಆಗಿದೆ. ಈಗ ಬಂದರು ಹಸ್ಬೆಂಡ್. ಸೊ ಈಗ ಇದನ್ನು ಅನ್ಬಾಕ್ಸಿಂಗ್ ಮಾಡಿ ಸೆಟಲ್ ಮಾಡ್ತಿದ್ದಾರೆ. ಇದಕ್ಕೆ ಕ್ಯಾಟ್ಲಾಗ್ ಕೂಡ ಕೊಟ್ಟಿದ್ದಾರೆ, ಕ್ಯಾಟ್ಲಾಗ್ ನೋಡಿಕೊಂಡು ಬೇಬೀಸ್ ಕವರ್ಡ್ನ ಸೆಟ್ ಮಾಡ್ತಿದ್ದಾರೆ. ತುಂಬ ಚೆನ್ನಾಗಿದೆ ಪ್ರಾಡಕ್ಟ್, 100 out of 100 ಅಮೆಝಾನಲ್ಲಿ ಆರ್ಡರ್ ಮಾಡಿದ್ವಿ, ತುಂಬ ಚೆನ್ನಾಗಿದೆ. ತೋರಿಸ್ತೀನಿ, ಸ್ವಲ್ಪ ಹೆಲ್ಪ್ ಮಾಡಿಬಿಟ್ಟು ಫುಲ್ ಫಿನಿಶ್ ಆದಮೇಲೆ ತೋರಿಸ್ತೀನಿ. ಫುಲ್ ಆಯಿಲಿ ಆಯಿಲಿ ಹಾಕ್ಬಿಟ್ಟಿದೆ ಫೇಸ್ ಎಲ್ಲ, ಮಾರ್ನಿಂಗ್ ಫ್ರೈಡೇ ಅಲ್ವಾ, ಸೊ ಸ್ನಾನ ಮಾಡೋದಕ್ಕೆಲ್ಲ ಆಯಿಲಿ ಹಾಕ್ಕೊಬಿಟ್ಟಿದ್ದೀನಿ. ನಾನೆಷ್ಟು ಉದ್ದಾಯ್ತೀನೋ ಅಷ್ಟೇ ಉದ್ದಾಯಿದೆ ಇದು. ಬೆಳಗ್ಗೆ ಲಡ್ಡು ನೋಡಿದ ತಕ್ಷಣ ಖುಷಿ ಆಗ್ಬಿಡ್ತಾನೆ.
ಕೆಳಗಡೆ ಟ್ರೇ ಥರನೂ ಇದೆ, ಸೊ ವೀಲಿಂಗ್ ಥರ ಈಸಿಯಾಗಿ ಮೂವ್ ಕೂಡ ಮಾಡ್ಕೋಬೋದು. ಕಬೋರ್ಡ್ ರೆಡಿ ಆಗ್ತಿದೆ. ಟೈಮ್ ಎಕ್ಸಾಕ್ಟ್ಲಿ 11:40. ಈಗ ಅನ್ಬಾಕ್ಸಿಂಗ್ ಮಾಡಿ ಜೋಡಿಸ್ತಾ ಇದ್ದೀವಿ. ಲಡ್ಡು ರೂಮಲ್ಲಿ ಮಲಗಿದ್ದಾನೆ, ಏನು ಮಾಡೋಕ್ಕಾಗಲ್ಲ, ಇವ್ರು ಲೇಟಾಗಿ ಬಂದಿದ್ದಾರೆ, ಸೊ ಲೇಟಾಗಿ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ. ಪಾಪ ಎಷ್ಟು ಕಷ್ಟಪಡ್ತಿದ್ದೆ. ಈಗ ಫೈನಲಿ ಬೇಬಿ ಕಬೋರ್ಡ್ ಫ್ರಮ್ ಅಮೆಝಾನ್ ಇಸ್ ರೆಡಿ. ಸೊ ನೋಡಿ, ಈ ರೀತಿ ಸೆಟಲ್ ಮಾಡಿದ್ದೀವಿ. ಸಿಕ್ಸ್ ಸ್ಟೆಪ್ಸ್ ಇದೆ ಇದ್ರೊಳಗಡೆ. ಇದು ಕ್ಲಾತ್ ಈ ರೀತಿ ಝಿಪ್ ಓಪನ್ ಮಾಡಿದ್ರೆ ಈ ರೀತಿ 1, 2, 3, 4, 5, 6 ಹಾಗೆ ಇಲ್ಲಿ ಮೇಲೆ ಕೂಡ ಕೊಟ್ಟಿದ್ದಾರೆ. ಇದೇನಿಲ್ಲ, ಜಸ್ಟ್ ಹಾಗೆ ಹಸ್ಬೆಂಡ್ ತೋರಿಸ್ತಾರೆ ನೋಡಿ. 1, 2, 3, 4, 5, 6 ಇದೆ. ನಿಮ್ಮ ಬೇಬಿ ಥಿಂಗ್ಸ್ ಏನೇನು ಇದೆಯೋ ಎಲ್ಲನೂ ಇಡ್ಬೋದು. ಸೊ ತುಂಬಾ ಚೆನ್ನಾಗಿದೆ ಇದು. ನೀವು ಬೇಬೀಸ್ಗೆ ಅಂದರೆ 1 ಇಯರ್ 2 ಇಯರ್ಸ್ ಬೇಬೀಸ್ಗೆ ಏನೇನಿದೆ ಅವ್ರ ಥಿಂಗ್ಸ್ ಎಲ್ಲ ಇಡೋದಕ್ಕೆ ತುಂಬಾ ಚೆನ್ನಾಗಿದೆ. ಸೊ ನನ್ನ ಮಾರ್ನಿಂಗ್ ಲಡ್ಡುದು ಎಲ್ಲ ಬಟ್ಟೆನೂ ಇದ್ರಲ್ಲಿ ಸೆಟಲ್ ಮಾಡಿಬಿಟ್ಟು ಕೂಡ ಒಂದು ಸಲ ನೆಕ್ಸ್ಟ್ ಯಾವುದಾದ್ರೂ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನಿಮಗೆ ಈ ಥರ ಸೈಡಲ್ಲಿ ಕೂಡ ಬ್ಯಾಕ್ ಥರ ಎರಡು ಸೈಡು ಕೊಟ್ಟಿದ್ದಾರೆ ಈ ಥರ. ಸೊ ನೋಡೋದಕ್ಕೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ. ಲೈಕ್ ಫುಲ್ ಕಾಟನ್ ಕಾಟನ್ ಥರ ಇದೆ ಕ್ಲಾತ್ ಕೂಡ, ತುಂಬ ಚೆನ್ನಾಗಿದೆ. ಇಲ್ಲಿ ಸ್ಪೇಸ್ ಇಲ್ಲ ಅಂದರೆ ಈ ಥರ ಆರ್ಡ್ರ್ ಮಾಡಿಕೊಂಡು ಇಂಡಿವಿಜುವಲ್ ಆಗಿ ಬೇಬೀಸ್ನಂತಲೇ ನೀವು ಕಬೋರ್ಡ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಸೊ ಪಾಪ ಎಲ್ಲ ಸೆಟಲ್ ಮಾಡಿ ಅನ್ಬಾಕ್ಸಿಂಗ್ ಮಾಡಿ ತೋರಿಸಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ಗೈಸ್, ಅಮೆಝಾನಲ್ಲಿ ಆರ್ಡ್ರ್ ಮಾಡ್ಬೋದು. ಸೊ ನೀವು ಬೇಕಿದ್ದರೆ ತೊಗೊಳ್ಬೋದು. ಆ್ಯಂಡ್ ನಿಮಗೆ ಯಾರಿಗಾದರೂ ಬೇಕಿದ್ದರೆ ಸೊ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ, ಸೊ ನೋಡಿ ನೀವು ಪರ್ಚೇಸ್ ಮಾಡ್ಬೋದು. ಚೆನ್ನಾಗಿದಲ್ಲ, ತುಂಬ ಚೆನ್ನಾಗಿದೆ. ನನಗಿನ್ನ ಉದ್ದ ಇದೆ ಇಲ್ಲ, ನನ್ನಷ್ಟೇ ಇದೆ, ತುಂಬ ಚೆನ್ನಾಗಿದೆ. ಸೊ ನೋಡಿದ್ರಲ್ಲ ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವಲ್ಪ ಸಿಂಪಲ್ ವ್ಲಾಗ್. ನಾನು ಈವ್ನಿಂಗಿಂದ ಏನು ಮಾಡಿದೆ ಅನ್ನೋದನ್ನು ತೋರಿಸಿದ್ದೀನಿ. ಹಾಗೆ ಅಮೆಝಾನಿಂದ ಈ ಥರ ಬೇಬೀಸ್ ಆರ್ಡ್ರ್ ಕೂಡ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ಅನ್ಬಾಕ್ಸಿಂಗ್ ಆ್ಯಂಡ್ ರಿವ್ಯೂ ಕೂಡ ಮಾಡಿದ್ದೀನಿ, ಒಳಗಡೆ ಏನೆಲ್ಲ ಇದೆ ಅಂತ ತೋರಿಸಿದ್ದೀನಿ. ಸೊ ನಿಮಗೂ ಇಷ್ಟ ಆದರೆ ನೀವು ಬೈ ಮಾಡಿ, ಹಾಗೆ ನಿಮಗೆ ಬೇಕಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾನು ಅದನ್ನು ಲಿಂಕ್ ನಿಮಗೆ ಕೊಡ್ತೀನಿ, ನೀವು ಆವಾಗ ಪರ್ಚೇಸ್ ಮಾಡ್ಬೋದು. ಸೊ ಹಬಿ ಕೂಡ ಇಲ್ಲೇ ಇದ್ದಾರೆ, ಆ್ಯಂಡ್ ಅವರು ಮದುವೆಗೆ ಹೋಗಿ ಬಂದಿದ್ದೆ ಕೂಡ ಲೇಟು. ಹೇಳು, ಏನಾದರೂ ಹೇಳಿ. ಹಾಯ್ ಬಿಟ್ಟು ಬೇರೆ ಹೇಳು. ಗುಡ್ ನೈಟ್. ಇಲ್ಲಿಲ್ವ ಗಾಯ್ಸ್, ಅಪ್ಪ ಮಗ ಇಬ್ಬರು ಒಂದೇ. ಕ್ಯಾಮ್ರಾ ಆನ್ ಮಾಡಿದ್ರೆ ಜಸ್ಟ್ ಹಾಯ್ ಬಿಟ್ಟರೆ ಬೇರೆ ಏನೂ ಹೇಳಲ್ಲ. ಸೊ ನೋಡೋಣ ಇನ್ನು ಮುಂದೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅವ್ರ ಹತ್ರ ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಅಷ್ಟೇ ಗಾಯ್ಸ್, ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 12:00 ಆಗಿದೆ. ನಿಮ್ಮನ್ನ ನೆಕ್ಸ್ಟ್ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ. ಆ್ಯಂಡ್ ಇಲ್ಲ, ಟೇಕ್ ಕೇರ್, ಬಾಯ್ ಆ್ಯಂಡ್ ಗುಡ್ ನೈಟ್. ನಿಮ್ಮನ್ನ ನೆಕ್ಸ್ಟ್ ಒಂದು ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಬಾಯ್.